Hi, this is your Praveen from Amo Concept School. Today, we deal with stress management. ಒತ್ತಡವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. Do you think that somebody do not feel that stress in their life, or somebody don't have stress in their life? It's not correct. ವಿತೌಟ್ ಸ್ಟ್ರೆಸ್ ದೆರ್ ಈಸ್ ನೋ ವರ್ಕ್. ಅಬ್ದುಲ್ ಕಲಾಂ ಅವರು ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ, ಒತ್ತಡವಿಲ್ಲದೆ ಯಾವ ಕೆಲಸವೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ಒತ್ತಡವಿಲ್ಲದೆ ಯಾವ ಕೆಲಸವೂ ಇಲ್ಲ ಅನ್ನುವ ಅಭಿಪ್ರಾಯ ಅಬ್ದುಲ್ ಕಲಾಂ ಅವರು ತಮ್ಮ ಪುಸ್ತಕದಲ್ಲಿ ಬರೀತಾರೆ. ಹಾಗಾದರೆ ಈ ಒತ್ತಡ ಸ್ಟ್ರೆಸ್ ಅಂದರೆ ಏನು, ಆ ಸ್ಟ್ರೆಸ್ಸಿನ ಎಷ್ಟು ಫಾರ್ಮ್ಸ್ಗಳಿವೆ ಸ್ವಲ್ಪ ತಿಳ್ಕೊಳ್ಳೋಣ. Forms of stress: overwork may be the reason for stress, family is the reason for stress, unpleasant situation is a matter of stress, or expectations are the matter of stress. ಭಾಳ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಥವಾ ಅನ್ಪ್ಲೆಸೆಂಟ್ ಸಿಚುವೇಶನ್ಸ್ಗಳಿವೆ ನಮ್ಮ ಹತ್ರ, ಓವರ್ ವರ್ಕ್ ಇದೆ ಅದಕ್ಕೆ ಸ್ಟ್ರೆಸ್ ಆಗ್ತಾ ಇದೆ, ಒತ್ತಡದಲ್ಲಿದ್ದೇವೆ, ಫ್ಯಾಮಿಲಿಯಲ್ಲಿ ಏನೋ ಸರಿಯಾಗಿಲ್ಲ ಅದಕ್ಕೆ ನಾನು ಒತ್ತಡದಲ್ಲಿದ್ದೇನೆ, ಅಥವಾ ಯಾವುದೋ ಒಂದು ಕಂಪ್ಯಾರಿಸನ್ನಲ್ಲಿ ನಾನು ಕಾಂಪ್ಲೆಕ್ಸ್ ಆಗಿಬಿಟ್ಟಿದ್ದೇನೆ ಅದಕ್ಕೆ ನಾನು ಸ್ವಲ್ಪ ಸ್ಟ್ರೆಸ್ ಅನ್ನಿಸ್ತಾ ಇದ್ದೇನೆ ಅನ್ನೋದಾದರೆ, ಸೊ ಈ ಕೆಲವು ಪ್ರಕಾರಗಳ ಸ್ಟ್ರೆಸ್ ನಾವು ಸಾಮಾನ್ಯವಾಗಿ ಅನುಭವಿಸ್ತೀವಿ, ಎಕ್ಸ್ಪೀರಿಯನ್ಸ್ನಲ್ಲಿ ಬರ್ತದೆ. ಇಂಥ ಕೆಲವು ಎಕ್ಸ್ಪೀರಿಯನ್ಸ್ಗಳು ಆದಾಗ ಅಥವಾ ಇಂಥ ಕೆಲವು ಅನುಭವಗಳಾದಾಗ ಇದರ ರಿಯಾಕ್ಷನ್ ಏನಿರ್ತದೆ, ಯಾವುದೇ ವರ್ಕ್, ಫ್ಯಾಮಿಲಿ, ಅನ್ಪ್ಲೀಸೆಂಟ್ ಸಿಚುವೇಷನ್ನು, ಯಾವುದೋ ಒಂದು ಕಾಂಪ್ರಮೈಸಿಂಗು, ಕಂಪ್ಯಾರಿಸನ್ನು, ಯಾವುದೇ ಕಾಂಪ್ಲೆಕ್ಸ್ನಲ್ಲಿ ನಮಗೆ ಸ್ಟ್ರೆಸ್ ಆಗ್ತಾ ಇದ್ದರೆ ಅದರ ಡೈರೆಕ್ಟ್ ರಿಯಾಕ್ಷನ್ಸ್ ಏನಿರ್ತದೆ ಅಂತಂದರೆ, ಸ್ಟ್ರೆಸ್ಸಿನ ಒತ್ತಡದ ರಿಯಾಕ್ಷನ್ಸ್ ಏನು ಅಂದರೆ, ಆ್ಯಂಗರ್, ಫ್ರಸ್ಟ್ರೇಷನ್, ಡಿಪ್ರೆಷನ್, ಲೋನ್ಲಿನೆಸ್ ಆ್ಯಂಡ್ ನೆಗ್ಲೆಕ್ಟ್ನೆಸ್. ಸಿಟ್ಟು ಬರೋದು, ಫ್ರಸ್ಟ್ರೇಟ್ ಆಗೋದು, ಡಿಪ್ರೆಷನ್ನಲ್ಲಿ ಹೋಗೋದು, ಭಾಳ ಒಬ್ಬರೇ ಇದ್ದೀವಿ ಅನ್ನೋ ಥರ ಒಂದು ಲೋನ್ಲಿನೆಸ್ ಫೀಲಿಂಗ್ ಬರೋದು, ಅಥವಾ ನಾವು ನೆಗ್ಲೆಕ್ಟ್ ಆಗಿಬಿಟ್ಟಿವಿ, ನಮ್ಮನ್ನು ಯಾರೂ ಕೇಳ್ತಾ ಇಲ್ಲ, ನೆಗ್ಲೆಕ್ಟೆಡ್ ಭಾವನೆಗಳು ನಮ್ಮಲ್ಲಿ ಬರಲಿಕ್ಕೆ ಶುರುವಾಗ್ತವೆ. ಸೊ ಇವು ಈ ಸ್ಟ್ರೆಸ್ಸಿನ ಒಂದು ರಿಯಾಕ್ಷನ್ಸ್ಗಳು. ಈ ರಿಯಾಕ್ಷನ್ಸ್ಗಳು ಏನಾಗ್ತವೆ, ಆ್ಯಂಗರ್, ಫ್ರಸ್ಟ್ರೇಷನ್, ಡಿಪ್ರೆಷನ್, ಲೋನ್ಲಿನೆಸ್ ಅಥವಾ ಈ ನೆಗ್ಲೆಕ್ಟೆಡ್ ಭಾವನೆಗಳು ಏನಾಗ್ತವೆ ಅಂತಂದರೆ, ಇವು ಯಾಕೆ ಬರ್ತವೆ ಅಂತ ನಾವು ಪ್ರಶ್ನೆ ಮಾಡಿದರೆ ಅಥವಾ ಇದರಿಂದ ಏನು ಮುಂದೆ ಏನಾಗ್ತದೆ ಅಂತ ಯೋಚನೆ ಮಾಡಿದರೆ, ನಮ್ಮಲ್ಲಿ ನೆಗೆಟಿವ್ ಆ್ಯಟಿಟ್ಯೂಡ್ ಬೆಳೀಲಿಕ್ಕೆ ಶುರುವಾಗ್ತದೆ. ವಿ ಸ್ಟಾರ್ಟ್ ಬಿಲ್ಡಿಂಗ್ ನೆಗೆಟಿವ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಸಮ್ಥಿಂಗ್. ನಮ್ಮ ಮೇಲೆ ನಾವೇ ನೆಗೆಟಿವ್ ಆ್ಯಟಿಟ್ಯೂಡ್ಗಳನ್ನು ಡೆವಲಪ್ ಮಾಡ್ಕೊಳ್ಬಹುದು, ಇನ್ನೊಬ್ಬರ ಮೇಲೆ ನೆಗೆಟಿವ್ ಆ್ಯಟಿಟ್ಯೂಡ್ಸ್ಗಳನ್ನು ನಾವು ಶುರು ಮಾಡ್ಕೋಬಹುದು. ಆಮೇಲೆ ಪರ್ಸೆಪ್ಷನ್ಸ್ಗಳು, ಅಂದರೆ ಒಬ್ಬರು ಹೀಗೆ ಇದ್ದಾರೆ ಅಂತ ನಾನು ಮೊದಲೇ ಅಂದ್ಕೊಂಡು ಅವರನ್ನು ಅದೇ ಒಂದು ಆ್ಯಂಗಲ್ನಲ್ಲಿ ನೋಡಿದಾಗ ಅವರು ಏನೇ ಒಳ್ಳೇದು ಮಾಡಿದರೂ ಕೂಡ ನಮಗೆ ಕೆಟ್ಟದಂತೆ ಅನಿಸುವ ಒಂದು ಭಾವನೆ ನಮ್ಮಲ್ಲಿ ಬರ್ತದೆ, ಅದು ಕೂಡ ಪರ್ಸೆಪ್ಷನ್ ಅನ್ನೋದು ಒಂದು ಕಾಸ್ ಆಫ್ ಸ್ಟ್ರೆಸ್. ಮತ್ತು ವೇ ಆಫ್ ಥಿಂಕಿಂಗ್, ನಾವು ಯಾವ ವಿಷಯವನ್ನು ಹೇಗೆ ಥಿಂಕ್ ಮಾಡ್ತಾ ಇದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಎಲ್ಲವೂ ಕೂಡ ಸರಳವಾಗಿ ಇರ್ತದೆ, ಬಹಳ ಸರಳವಾಗಿ ನಾವು ಅದನ್ನು ಸಾಲ್ವ್ ಮಾಡ್ಬೋದಾಗಿರ್ತದೆ. ನಮ್ಮ ವೇ ಆಫ್ ಥಿಂಕಿಂಗ್, ನಮ್ಮ ಈಗೋಯಿಸ್ಟಿಕ್ ವೇ ಆಫ್ ಥಿಂಕಿಂಗ್ ಏನಿರ್ತದೆ, ಸಮ್ಟೈಮ್ಸ್ ಆ ಥಿಂಕಿಂಗು ನಮ್ಮನ್ನು ಸರಿಯಾದ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ವಿಚಾರವನ್ನು ಮಾಡಲಿಕ್ಕೆ ಅದು ಪ್ರಚೋದನೆ ಮಾಡೋದಿಲ್ಲ. ಆದ ಕಾರಣ ಅದರಿಂದನೂ ನಮಗೆ ಕೆಲವು ಸ್ಟ್ರೆಸ್ ಆಗ್ತದೆ. ಹಾಗಾದರೆ ಸಿಂಪಲ್ಲಾಗಿ ಇಂಥ ಸ್ಟ್ರೆಸ್ಗಳನ್ನು ನಾವು ಹೇಗೆ ಮ್ಯಾನೇಜ್ ಮಾಡಬೇಕು? ಎಲ್ಲರಿಗೂ ಹೌದ್ರಿ, ನಮಗೆಲ್ಲರಿಗೂ ಸ್ಟ್ರೆಸ್ ಇದೆ, ಸ್ಟ್ರೆಸ್ನಲ್ಲಿ ಆ್ಯಂಗರ್, ಡಿಪ್ರೆಷನ್ ಆಗೋದು ಸಹಜ ಇದೆ. ಎಲ್ಲರೂ ಹೇಳ್ತಾರೆ ನೆಗೆಟಿವ್ ಆ್ಯಟಿಟ್ಯೂಡಿಂದ, ಪರ್ಸೆಪ್ಷನಿಂದ, ವೇ ಆಫ್ ಥಿಂಕಿಂಗಿಂದ ಸ್ಟ್ರೆಸ್ ಆಗ್ತದೆ ಅಂತ. ಹೌದು, ಇದನ್ನು ಸಾಲ್ವ್ ಮಾಡೋದು ಹೇಗೆ, ಇದಕ್ಕೇನು ಒಂದು ಉಪಾಯ ಇದೆ ಅಂದರೆ, ಭಾಳ ಸಿಂಪಲ್ ಉಪಾಯವನ್ನು ಹೇಳ್ತೀನಿ ಕೇಳಿ. ಹೌ ಟು ಮ್ಯಾನೇಜ್ ಸ್ಟ್ರೆಸ್ ಅಂದವೆಲ್ಲ ನಾವು, ಈ ಶಬ್ದ ಮ್ಯಾನೇಜ್ ಅಥವಾ ಮ್ಯಾನೇಜ್ಮೆಂಟ್ ಅನ್ನುವ ಶಬ್ದದಲ್ಲಿಯೇ ಸ್ಟ್ರೆಸ್ ಅನ್ನೋದಕ್ಕೆ ನಾವು ಸೊಲ್ಯೂಷನನ್ನು ಹಿಡ್ಕೊಳ್ಬಹುದು. ಒನ್ ಕ್ಯಾನ್ ಮ್ಯಾನೇಜ್ ಸ್ಟ್ರೆಸ್ ಬೈ ಡಿಸೆಕ್ಟಿಂಗ್ ದ ವರ್ಡ್ ಮ್ಯಾನೇಜ್ಮೆಂಟ್. ಡಿಸೆಕ್ಟಿಂಗ್ ಅಂದರೆ ಮ್ಯಾನೇಜ್ಮೆಂಟ್ ಶಬ್ದವನ್ನು ಡಿಸೆಕ್ಟ್ ಮಾಡಿ ತುಂಡು ತುಂಡಾಗಿ ಅರ್ಥ ಮಾಡಿಕೊಂಡಾಗ
ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಅಥವಾ ಸ್ಟ್ರೆಸ್ಸನ್ನು ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಬೋದು ಅಥವಾ ಸ್ಟ್ರೆಸ್ಸನ್ನು ದೂರ ಬಿಡ್ಬೋದು. ಹಾಗಾದರೆ ಈ ಮ್ಯಾನೇಜಿಂಗ್ ಸ್ಟ್ರೆಸ್ನಲ್ಲಿ ಮೊದಲೇದೇನು, ಹೇಗೆ ಡಿಸೆಕ್ಟ್ ಮಾಡ್ತಾ ಇದ್ದೀವಿ ಮ್ಯಾನೇಜ್ಮೆಂಟನ್ನು ಅಂದರೆ, ಮ್ಯಾನೇಜ್ ಮೆನ್ ಈಸ್ ದ ಫಸ್ಟ್ ಡಿಟೆ ಒಂದು ಡಿಸೆಕ್ಷನ್. ಮ್ಯಾನೇಜ್ ಮೆನ್, ನಮ್ಮ ಸುತ್ತಮುತ್ತಲೇ ಇರುವಂಥ ಜನರನ್ನು ನಾವು ಎಷ್ಟು ನೀಟಾಗಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನೋದು ಮೊದಲು ನೀವು ತಿಳ್ಕೊಳ್ಬೇಕು. ದ್ಯಾಟ್ ಈಸ್ ಮ್ಯಾನೇಜ್ ಮೆನ್. ನಿಮ್ಮ ಸುತ್ತಮುತ್ತಲಲ್ಲಿ ಇರುವಂಥ ಜನರು, ಅದು ಪ್ರೊಫೆಷ್ನಲ್ ಕನೆಕ್ಷನ್ ಇರಬಹುದು, ಫ್ಯಾಮಿಲಿ ಕನೆಕ್ಷನ್ ಇರಬಹುದು, ಸಿಚುವೇಶನ್ಸ್ಗಳ ಕನೆಕ್ಷನ್ನಲ್ಲಿ ಇರಬಹುದು, ಇನ್ಯಾವುದೋ ರೀತಿಯಲ್ಲಿ ಅವರು ಕನೆಕ್ಟ್ ಆಗಿರಬಹುದು, ಅವರನ್ನು ನೀವು ಹೇಗೆ ಕನೆಕ್ಷನ್ನಲ್ಲಿ ಇಟ್ಟುಕೊಂಡು ಅವರನ್ನು ದೂರ ಮಾಡದೆ ಅವರ ಜೊತೆ ಮಾತಾಡ್ತಾ ಅವರನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ ಅನ್ನೋದು ನಿಮ್ಮ ಜಾಣತನ, ಸ್ಟ್ರೆಸ್ಸಿನ ಮೊದಲನೇ ಸ್ಟೆಪ್ ಆಗಿದೆ. ಅದನ್ನು ನೀವು ಮ್ಯಾನೇಜ್ಮೆಂಟ್ ಒಳ್ಳೆ ರೀತಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು, ನಿಮ್ಮ ಸುತ್ತಮುತ್ತಲಿನ ಜನರನ್ನು ನೀವು ಸರಿಯಾಗಿ ರೀತಿಯಲ್ಲಿ ಮ್ಯಾನೇಜ್ ಮಾಡಿದಾಗ ಅರ್ಧ ಭಾಗದಷ್ಟು ಸ್ಟ್ರೆಸ್ ನೀವು ಕಳೆದುಕೊಳ್ತೀರಿ. ಇನ್ನು ಎರಡನೇದು, ಇನ್ನೇನು ಮಾಡಬೇಕು ಅದಕ್ಕೆ ಅಂತಂದರೆ, ಮ್ಯಾನೇಜ್ ಮೀ, ನನ್ನನ್ನು ನಾನು ಹೇಗೆ ಮ್ಯಾನೇಜ್ ಮಾಡ್ಕೊಳ್ಬಹುದು. ಯಾವುದೇ ಒತ್ತಡಗಳು ಬಂದಾಗ, ಅದು ಓವರ್ ವರ್ಕಿಂದ ಇರಬಹುದು, ಫ್ಯಾಮಿಲಿಯಿಂದ ಇರಬಹುದು, ಅನ್ಪ್ಲೆಸೆಂಟ್ ಸಿಚುವೇಷನಿಂದ ಇರಬಹುದು, ಯಾವುದೇ ಒಂದು ವಿಷಯಗಳು ಬಂದಾಗ ನನ್ನನ್ನು ನಾನು ಹೇಗೆ ಅದರಲ್ಲಿ ನಾನು ತೊಡಗಿಸಿಕೊಳ್ತೇನೆ, ಎಷ್ಟು ನೀಟಾಗಿ ನಾನು ಅದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಅದನ್ನು ಹೊರಗೆ ಬರಲಿಕ್ಕೆ ಏನೆಲ್ಲ ಸಾಧನೆಗಳನ್ನು ಮಾಡಬೇಕು, ಅದನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತೇನೆ, ಎಷ್ಟು ಪ್ರಾಮಾಣಿಕವಾಗಿ ನಾನು ಅದನ್ನು ಪರ್ಸ್ಯೂ ಮಾಡ್ತೇನೆ ಅನ್ನೋದನ್ನು ನಾವು ನೋಡಿಕೊಂಡಾಗ ಸ್ಟ್ರೆಸ್ ಅನ್ನೋದು ಬರೋದೇ ಇಲ್ಲ. ಯಾಕಂದರೆ ಎಲ್ಲ ನಮ್ಮ ಒಂದು ಜರ್ನಿಯಲ್ಲಿ ಬರುವಂತಹ ಪ್ರತಿಯೊಂದು ವಿಷಯಗಳನ್ನು ನಾವು ಇವತ್ತಲ್ಲ ನಾಳೆ ಯಾವತ್ತಾದರೂ ಒಂದು ದಿವಸ ಅದನ್ನು ಫೇಸ್ ಮಾಡಲೇಬೇಕು. ಅದನ್ನು ಮುಂದೆ ಹಾಕಿತಾ ಹೋದಂಗೆಲ್ಲ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದನ್ನು ಎದುರಿಸ್ಬೇಕು. ಅದು ಯಾವುದೇ ವಿಷಯಗಳಿರಬಹುದು, ಈಗೋವನ್ನು ಬಿಟ್ಟು ನಾವು ಅದನ್ನು ಎದುರಿಸಿದಾಗ, ಅದಕ್ಕೆ ಒಂದು ಸರಿಯಾದ ಆನ್ಸರನ್ನು ಹುಡುಕಿದಾಗ, ಅದಕ್ಕೆ ನಾವು ಮಾತಾಡಿದಾಗ, ನಮ್ಮ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿ ಎದುರಿನವರಿಗೆ ಹೇಳಿದಾಗ ಆ ಸ್ಟ್ರೆಸ್ಸು ತನ್ನಷ್ಟಕ್ಕೆ ತಾನೇ ಮಾಯವಾಗಿ ಹೋಗ್ತದೆ. ಇದು ಒಂದು ಹ್ಯೂಮನ್ ಕ್ರಿಯೇಷನ್ನಿನ ಒಂದು ಜೀನಿಯಸ್ ಒಂದು ಲಕ್ಷಣ, ಇದು ಒಂದು ಜೀನಿಯಸ್ ಗುಣ. ನಾವು ಎಲ್ಲಿ ಫೇಲ್ ಆಗ್ತೇವೆ ಅಂತಂದರೆ, ನಾನು ಯಾಕೆ ಮಾತಾಡಬೇಕು, ಅವರೇ ಮೊದಲು ಮಾತಾಡಲಿ, ಅಥವಾ ನಾನು ಯಾಕೆ ಸಾರಿ ಅನ್ನಬೇಕು, ಅವರೇ ಮೊದಲು ಸಾರಿ ಅನ್ನಲಿ, ಈ ಥರದ ಕೆಲವು ಭಾವನೆಗಳನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ ಅಂದರೆ, ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಂಡು ಅದನ್ನೇ ಪದೇ 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 ವಿಚಾರ ಮಾಡ್ತಾ ಆ ವಿಚಾರದಲ್ಲಿಯೇ ನಾವು ಸ್ಟ್ರೆಸ್ ಆಗಿಬಿಡ್ತೀವಿ. ಯಾವ ವಿಷಯಗಳು ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ, ನಾವು ಸಮರ್ಥವಾಗಿ ಎಲ್ಲವನ್ನು ಮ್ಯಾನೇಜ್ ಮಾಡ್ತೇವೆ ಅಂತ ನಾವು ಡಿಸೈಡ್ ಮಾಡಿದರೆ, ನಾವು ಅದರ ವಿಚಾರ ಒಂದು ಮೆಚ್ಯೂರಿಟಿಯನ್ನು ನಾವು ತೋರಿಸಿಕೊಂಡಾಗ ಸ್ಟ್ರೆಸ್ ನಿಮ್ಮಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಇವತ್ತಿನಿಂದ ಪ್ರಯತ್ನ ಮಾಡೋಣ, ಮ್ಯಾನೇಜ್ಮೆಂಟ್ ಅಂಡ್ ಮ್ಯಾನೇಜ್ ಮೀ, ಈ ಎರಡೇ ಎರಡು ಮಂತ್ರಗಳು ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಬಹಳ ಶುದ್ಧವಾಗಿ ಪರಿಶುದ್ಧವಾಗಿ ಮತ್ತು ಅವರ ಜೊತೆಗೆ ಮಾತಾಡ್ತಾ ಯಾವುದೇ ಡಿಫ್ರೆನ್ಸಸ್ ಇದ್ದರೂ ಆ ಡಿಫ್ರೆನ್ಸಸ್ಗಳ ಬಗ್ಗೆ ಅಥವಾ ಅದರಿಂದ ಆ ಡಿಫ್ರೆನ್ಸಸ್ಸನ್ನು ಹೇಗೆ ದೂರ ಮಾಡಬೇಕು ಅನ್ನುವ ಸಲ್ಯೂಷನ್ಸ್ಗಳ ಬಗ್ಗೆ ನೀವು ಮಾತಾಡ್ತಾ ಹೋದಂಗೆಲ್ಲ ನೀವು ನಿಮ್ಮನ್ನು ಬಹಳಷ್ಟು ಆರಾಮಾಗಿ ನಿಮ್ಮನ್ನು ನೋಡ್ಕೊಳ್ಬಹುದು. ಅದರ ಜೊತೆಗೆ ಕೆಲವು ಸಿಚುವೇಷನ್ಸ್ಗಳಲ್ಲಿ ನಿಮ್ಮನ್ನು ನೀವು ಹೇಗೆ ತೊಡಗಿಸ್ಕೊಳ್ತೀರಿ, ಎಷ್ಟು ಬ್ಯಾಲೆನ್ಸ್ಡಾಗಿ ನೀವು ಅದನ್ನು ಎದುರಿಸ್ತೀರಿ ಅನ್ನೋದು ಕೂಡ ನೀವು ಕಲಿತಾಗ ಸ್ಟ್ರೆಸ್ಸಿಂದ ನೀವು ಭಾಳ 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 ದೂರ ಇರಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಸಣ್ಣ ಟಾಕನ್ನು ನಾನು ಮುಗಿಸ್ತಾ ಇದ್ದೇನೆ. ಬಹುಶಃ ಈ ಒಂದು 8-10 ನಿಮಿಷದ ಒಂದು ಮಾತು ನಿಮ್ಮ ಜೀವನದ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಉಪಯೋಗವಾದರೆ ಇವತ್ತಿನ ಒಂದು 10 ನಿಮಿಷದ ನಮ್ಮ ಸಮಯ ಸಾರ್ಥಕವಾಗ್ತದೆ ಅಂತ ನಾನು ಅಂದ್ಕೊಳ್ತೇನೆ. ಧನ್ಯವಾದಗಳು. ಬಾಯ್.